ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 154 ಸ್ವಸ್ಥ ಮನಸ್ಸಿನ ಆತ್ಮ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. 1 ತಿಮೋತಿ 1:7 ಭಾಷೆಯ ಎಲ್ಲ ನಿಯಮಗಳ ಪ್ರಕಾರ ಹೇಡಿತನದ ಆತ್ಮವನ್ನು ಮತ್ತೊಂದು ಆತ್ಮಕ್ಕೆ ವಿರೋಧವಾಗಿ ಇಲ್ಲಿ ಇಡಲಾಗಿದೆ. ಪ್ರೀತಿಯ, ಶಕ್ತಿಯ, ಸ್ವಸ್ಥ ಮನಸ್ಸಿನ ಆತ್ಮವು ಒಂದು ವ್ಯಕ್ತಿಯಾಗಲಿ 3 ವ್ಯಕ್ತಿಗಳಾಗಲಿ ಆಗುವುದಾದರೆ ಭಯದ ಆತ್ಮವನ್ನು ಸಹ ಒಂದು ವ್ಯಕ್ತಿಯಾಗಿ ಪರಿಗಣಿಸಬೇಕಾಗುತ್ತದೆ. ಅಂತಹ ವ್ಯವಸ್ಥೆಯ ತಪ್ಪು ಭ್ರಮೆಯ ವಾದಕ್ಕೆ ಕೇವಲ ನಿರಾಧಾರವೆಂಬುದಕ್ಕಿಂತ ಹೆಚ್ಚಿನ ಹೇಳಿಕೆಯ ಅಗತ್ಯವಿಲ್ಲ. ಕರ್ತನ ಜನರು ಪವಿತ್ರಾತ್ಮ ಅಥವಾ ಪವಿತ್ರ ಪ್ರಭಾವಭರಿತರಾಗಿರುವ ಅನುಪಾತಕ್ಕೆ ಅನುಗುಣವಾಗಿ ಮತ್ತು ಅವುಗಳಿಂದ ಹೆಚ್ಚು ಹೆಚ್ಚಾಗಿ ವಿಕಸಿತರಾಗುವಷ್ಟಕ್ಕೆ ವಿಸ್ತಾರಗೊಳ್ಳುವಂತೆಯೇ ಅವರಲ್ಲಿ ಹೇಡಿತನದ ಆತ್ಮವು ಸಹ ಕ್ಷೀಣಿಸುತ್ತಾ ಬರುತ್ತದೆ. ಕ್ರೈಸ್ತರಲ್ಲಿರುವ ಹೇಡಿತನದ ಆತ್ಮವೇನೆಂದರೆ ಅನುಮಾನದ ಆತ್ಮ. ಇದು ವಿಶ್ವಾಸದ ಕೊರತೆಯ, ಪವಿತ್ರಾತ್ಮನ ಕೊರತೆಯ ಗುರುತಾಗಿದೆ. ಹೇಡಿತನದ ಆತ್ಮವು ಆತ್ಮಿಕ ಸಂಗತಿಗಳಲ್ಲಿ ಕ್ರೈಸ್ತ ಬೆಳವಣಿಗೆಯ ಎಲ್ಲ ಲಕ್ಷಣಗಳಲ್ಲಿನ ವ್ಯಕ್ತಿಗತವಾಗಿಯೂ ಸಭೆಯಾಗಿಯೂ ಕಂಡುಬರುವ ಫಲದಾಯಕವಾದ ಕೆಟ್ಟತನದ ಮೂಲವಾಗಿದೆ. ಇದು ದೈಹಿಕ ಬಲಹೀನತೆಗಳಲ್ಲಿ, ದೌರ್ಬಲ್ಯಗಳಲ್ಲಿ ತನ್ನನ್ನು ಗುರುತಿಸಿಕೊಳ್ಳುತ್ತದೆ. ಪವಿತ್ರಾತ್ಮ ಭರಿತನಾದ ದೇವರ ಮಗುವನ್ನು ಆತನ ಸ್ವಂತ ಪ್ರಾಕೃತಿಕ ಸ್ವಭಾವಕ್ಕೆ ಹೋಲಿಸುವಾಗ ಆತನು ದೈತ್ಯನು, ಯಾಕೆಂದರೆ ಆತನ ಅಂಜಿಕೆಗಳು ತುಳಿದು ಹಾಕಲ್ಪಟ್ಟಿವೆ, ಆತನ ಹೃದಯವು ಸ್ಥಪಿತಗೊಂಡಿದೆ, ಆತನ ವಿಶ್ವಾಸವು ಬೇರು ಬಿಟ್ಟಿದೆ, ತಳವೂರಿದೆ ಮತ್ತು ಆತನ ಆತ್ಮವು ಪರದೆಯೊಳಗೆ ಲಂಗರು ಹಾಕಲ್ಪಟ್ಟು ಭದ್ರವಾಗಿದೆ. ಹೀಗಾಗಿ ತೊಂದರೆ ಎಂಬ ಬಿರುಗಾಳಿಯು ಬೀಸುವಾಗ ಆತನು ವಿಪತ್ತಿನ ಬಂಡೆಗೆ ಅಪ್ಪಳಿಸದಂತೆ ತಡೆಹಿಡಿಯಲ್ಪಟ್ಟಿದ್ದಾನೆ. ಈ ರೀತಿಯಲ್ಲಿ ಪವಿತ್ರಾತ್ಮನನ್ನು ಹೊಂದಿದವರಿಗೆ ಶಕ್ತಿಯಾಗಿದೆ ಮತ್ತು ಶತ್ರುಗಳಿಗೆ ಇದು ಆಗಾಗ್ಗೆ ವಿಸ್ಮಯ ಉಂಟು ಮಾಡುವುದಾಗಿದೆ. ಕ್ರಿಸ್ತನ ಸುವಾರ್ತೆಯು ದೃಢ ಮನಸ್ಕರನ್ನು, ದೃಢ ದೇಹಿಗಳನ್ನು ಮಾತ್ರವೇ ಹಿಡಿದುಕೊಳ್ಳುತ್ತದೆ. ಆದುದರಿಂದ ಆತನವರು ಬಲಶಾಲಿಗಳಾಗಿದ್ದಾರೆ ಎಂದು ನಾವು ಸಾಧಿಸುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ನಿಜವಾಗಿಯೂ ಮತ್ತು ದೇವರ ವಾಕ್ಯದ ಸಾಕ್ಷಿಗಳಿಂದ ಕ್ರಿಸ್ತನ ಸುವಾರ್ತೆಯು ಸಾಮಾನ್ಯವಾಗಿ ಬಲಹೀನರನ್ನು ಮತ್ತು ಬಲಹೀನತೆಗಳನ್ನು ಬಲ್ಲವರನ್ನು ತಮಗೆ ಅಗತ್ಯವಾಗಿರುವ ಸಹಾಯದ ಬಗ್ಗೆ ಬಲಶಾಲಿಗಳಿಂದ ಹೆಚ್ಚಾಗಿ ಗ್ರಹಿಸುವವರಾಗಿದ್ದಾರೆ. ಆದಾಗ್ಯೂ ಪವಿತ್ರಾತ್ಮನನ್ನು ಸ್ವೀಕರಿಸುವವರಿಗೆ ಅವರ ಬಲಹೀನತೆಗಳಲ್ಲಿ ಬಲ ಹೊಂದಿಕೊಳ್ಳುವಂತೆ ಅಂತಹ ಪರಿವರ್ತನೆಯ ಪ್ರಭಾವ ಉಂಟಾಗುತ್ತದೆ. ಈ ಲೋಕದ ಬಲಹೀನ ಸಂಗತಿಗಳು ದೇವರ ಮೂಲಕ, ಆತ್ಮನ ಮೂಲಕ, ದೇವರ ಶಕ್ತಿಯ ಮೂಲಕ ತಪ್ಪು ಅಪರಾಧಗಳ, ಪಾಪದ ಪ್ರಬಲತೆಗಳನ್ನು ಕೆಡವಿ ಹಾಕುವಷ್ಟರ ಮಟ್ಟಿಗೆ ಬಲ ಹೊಂದಿಕೊಳ್ಳುತ್ತವೆ. ಮತ್ತು ಬಲಹೀನರು ಕರ್ತನಾದ ಯೇಸುವಿನ ಒಳ್ಳೆಯ ಯೋಧರಂತೆ ಉತ್ತಮವಾಗಿ ಹೋರಾಡಲು ಶಕ್ತರನ್ನಾಗಿ ಮಾಡುತ್ತದೆ. ಇದು ಸ್ವಾಭಾವಿಕವಾಗಿ ಅವರಿಗಿಂತ ವರಿಷ್ಠರಿಗೆ ಆಶ್ಚರ್ಯ ಉಂಟು ಮಾಡುತ್ತದೆ. 1 ಕೊರಿಂಥ 1:27 ಹಾಗೂ 2 ಕೊರಿಂಥ 10:4 ಮತ್ತು 2 ತಿಮೋತಿ 2:3-4 ಹಿಂದಿನ ಕಾಲಗಳಲ್ಲಿ ಬಲಶಾಲಿಗಳು ತತ್ತರಿಸುತ್ತಿದ್ದ ಕಷ್ಟ ಸಂಕಟಗಳನ್ನು ಈ ಬಲಹೀನರು ಕ್ರಿಸ್ತನ ನಿಮಿತ್ತ ತಮ್ಮ ಜೀವಾಂತ್ಯವರೆಗೂ ಭದ್ರವಾಗಿದ್ದು ಸಹಿಸುತ್ತಾ ರಕ್ತ ಸಾಕ್ಷಿಗಳಾದರು. ಇಂದು ಹಿಂಸೆಯ ರೀತಿಯಲ್ಲಿ ಬಹಳವಾಗಿ ಬದಲಾಗಿದ್ದರೂ ಆ ವರ್ಗದವರಿಗೆ ಇದು ಈಗಲೂ ಸತ್ಯವಾಗಿದೆ. ಒಳ್ಳೆಯ ಸೈನಿಕರಂತೆ ಕಷ್ಟವನ್ನು ಸಹಿಸಿಕೊಳ್ಳುವುದು ಮತ್ತು ತಮ್ಮ ಸಹೋದರರುಗಳಿಗೆ ಪ್ರಾಣವನ್ನು ಅರ್ಪಿಸುವುದು ಇಂದಿಗೂ ಅಗತ್ಯವಾಗಿದೆ. ಈ ಲೋಕದ ಬಲಹೀನ ಸಂಗತಿಗಳು, ಹೌದು, ದೇವರು ಆರಿಸಿಕೊಂಡ ನಿರ್ಲಕ್ಷಿತರು ಇನ್ನೂ ಸಹ ಈ ಲೋಕದ ಬುದ್ಧಿಶಾಲಿಗಳನ್ನು ಮತ್ತು ಶಕ್ತಿವಂತರನ್ನು
ಗೊಂದಲಕ್ಕೀಡು ಮಾಡುತ್ತಿದ್ದಾರೆ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕೂಲಿಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. 1 ಕೊರಿಂಥ 1:22-28 ವಚನಗಳು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.